ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾವು ಕೂಡ ಆರಾಮದೀವಿ ಫ್ರೆಂಡ್ಸ್, ನೀವು ಆರಾಮದೀರಿ ಅನ್ಕೋತೀವಿ ರೀ. ಈಗ ಸಾಲ್ ಬಿಟ್ಟು ಬಳಿಕ 5 ಗಂಟೆಗೆ ಕುರಿ ತೊಗೊಂಡು ಬಂದಿನಿ ರೀ. ನಮ್ಮ ಎಲ್ಲ ಕುರಿಗಳು ಈ ಥರ ಮೈಲಿಗೆ ಹತ್ತಾವ ರೀ. ಇವರು ಇಲ್ಲೇ ಅದಾ ರೀ ನಮ್ಮ ಹುಡುಗರು. ಅಪ್ಪ ಸರಿ ಮುಳ್ಳವ ಭಾಳ ಇಲ್ಲಿ, ಇದೆಲ್ಲ ಬೀಳ್ ಅಡವಿ ಅದ್ರಿ. ಹಿಂಗಾಗಿ ಸಾಲ್ ಬಿಟ್ಟ ತಕ್ಷಣ 1 ತಾಸ 2 ತಾಸ ಮೈಸೂರ್ಗೆ ಬರ್ತೇವೆ ರೀ ಹಡಗಳು. ಹಿಂಗಾಗಿ ಹಡಗಳು ತಂದು ಬಿಟ್ಟಿವಿ ರೀ ಈಗ ಮೈಲಕ್ಕ ಮೈಲಿಗೆ. ಅಪ್ಪ ಸರಿ ಅಲ್ಲಿ ಮುಂದಿನದು ನೋಡ್ರಿ, ಅಲ್ಲಿ ಕಂಟಿ ಕಬಡಿ ಹಿಂಗೆಲ್ಲ ತಿಲ್ಲಕತ್ತಾವ ರೀ ಹಡಗಳು. ಅಪ್ಪ ಸರಿ ಅಲ್ಲ ಮುಂದಿನ ತಮ್ಮ ನೋಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದೀರಿ? ನಾವು ಕೂಡ ಆರಾಮದೀವಿ ರೀ ಫ್ರೆಂಡ್ಸ. ನೋಡ್ರಿ ಇದು ಎಷ್ಟು ಹುಲ್ಲಾಗಿಬಿಟ್ಟದ್ರಿ. ಇಲ್ಲೆಲ್ಲ ಚೌಳಿ ಗಿಡ ತದಾವ ರೀ, ಅದಕ್ಕಂದು ದಮ್ ದಮ್ ಈ ಥರ ಹುಲ್ ತೆಗಿಲೀತೀನಿ ನೋಡ್ರಿ. ಕಡೆ ಎಷ್ಟು ದಟ್ಟ ಹುಲ್ಲಾಗ್ಯದ. ಸಾಲಿದ ಬಂದು 5 ಗಂಟೆಗೆ ನೋಡ್ರಿ. ನಮ್ಮ ಮನೆಯವರೆಲ್ಲ ಕುರುಗಳು ಮೈಸಾರ ರೀ ನೋಡ್ರಿ. ಇದು ಹುಲ್ಲಿನ ಡಿಗ್ಗಿ ಅಂತದ್ದು ಬಿದ್ದದ ನೋಡ್ರಿ. ಈ ಕಡೆಲ್ಲ ಹೆಂಗೆ ಸ್ವಚ್ಛ ಆಗ್ಯದ ಹುಲ್ ತೆಗೆದಿದ್ದು. ದಮ್ ದಮ್ ಹುಲ್ಲ, ದನಗಳು ತಿಂತಾವ ರೀ. ಹಿಂಗಾಗಿ ನೋಡ್ರಿ ನಾನು ಭೀ ಸಾಲಿದ ಬಂದು ಬಳಿಕ ಏನು ಮಾಡೋದು ಕೆಲಸ ಅತ್ತ. 1 ತಾಸ 5-6 ಗಂಟೆ ಹುಲ್ಲು ತೆಗಿತೀನಿ ರೀ. ತೆಗೆದ ತಕ್ಷಣ ಮನೆಯಿಂದೆಲ್ಲ ಕೆಲಸ ಮಾಡೋದು, ಆಮೇಲೆ ಅಡುಗೆ ಎಲ್ಲ ಮಾಡ್ತೀನಿ ರೀ. ಆಮೇಲೆ ಸಂಜೆ ಮಾಡಿ ಅಭ್ಯಾಸ ಆಗ್ತದೆ ರೀ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮದೀರೇನ್ರಿ? ನಾವು ಕೂಡ ಆರಾಮದೀವಿ ಫ್ರೆಂಡ್ಸ್. ಸಾಲಿದ ಬಂದು ಬಳಿಕ 5 ಗಂಟೆಗೆ ನಾನು ಹುಲ್ಲು ತಕ್ಕೊಟ್ಟು ಕೂತೀನಿ ರೀ ಇಲ್ಲಿ ಹೊಲದಾಗ. 5 ಗಂಟೆಯಿಂದ 6 ಗಂಟೆ ತನಕ ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗದೀರಿ? ಆರಾಮಿದ್ದೀರೇನ್ರಿ? ನಾವು ಕೂಡ ಆರಾಮಿದ್ದೀವಿ ರೀ ಫ್ರೆಂಡ್ಸ್. ಇವತ್ತು ಅಮಾವಾಸ್ಯೆ ರೀ, ಬೆಳಗ್ಗೆ ಎಲ್ಲ ಕಸ ಹಸ್ರಿ ಮಾಡಿ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿದ್ದೀವಿ ರೀ ಫ್ರೆಂಡ್ಸ್. ಬ್ಯಾರಿ ಫ್ರೆಂಡ್ಸ್, ಪೂಜೆ ಮಾಡೋಣ ರೀ. ಪೂಜೆ ಪೂರ್ತಿ ಮಾಡೋಕ್ಕೆ ರೀ ವಿಡಿಯೋ ಮಾಡ್ಲಿಕ್ಕಾಗಲ್ಲ ರೀ. ಪೂಜೆ ಪೂರ್ತಿ ಮುಗಿದ್ ರೀ, ವಿಡಿಯೋ ಕಳಿಸ್ತೀನಿ ರೀ ನಿಮಗೆ ಫ್ರೆಂಡ್ಸ್. ನೋಡ್ರಿ ಅಚ್ಚ ಕಡೆ ಬರೋದು, ಅಚ್ಚ ಕಡೆ ಹೋಗೋ ಹೆಚ್ಚ ಕಡೆ ಹೊರಗೆ ರೀ ಕುಟ್ನಂದ್ರಿ ಅದು ಮ್ಯಾಗಲ್ ಕುಡ್ದು ಹೇಗಿಲ್ಲ ಅಂತ ಹಾ
ನೋಡ್ರಿ ಫ್ರೆಂಡ್ಸ್, ಇಲ್ಲಿ ಗುಳ್ಳವ ಹಬ್ಬ ಇತ್ತು. ಹಿಂಗಾಗಿ ನೋಡ್ರಿ ಗುಳ್ಳವ ಮತ್ತು ಎತ್ತ ಅಷ್ಟೇ ಮಾಡಿ ಅಷ್ಟೇ ಪೂಜೆ ಮಾಡೀವಿ. ಹಿಂದಿಕ್ಕಿನ ಹಿರಿಯರೆಲ್ಲ ಚಂದ ಗುಳ್ಳವ ಎಷ್ಟೆಲ್ಲ ದೊಡ್ಡ ಮಣಿ ತುಂಬಿ ಉಳಿತಿತ್ತು ಅಷ್ಟೆಲ್ಲ ಮಾಡ್ತಿದ್ರು. ಇವಾಗೆಲ್ಲ ಮರೆ ಮಾಚಿ ಹೊಂಟೈತ್ರಿ ಇದೆಲ್ಲ ಗುಳ್ಳವ ಮಾಡೋದು. ನಾವು ಗುಳ್ಳವ ಮಾಡಿದ್ದೀವಿ ರೀ, ಅದೇ ವಿಡಿಯೋ ಇದ್ರ ಹಾಕ್ಲಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಅಲ್ಲಿ ಬಸ್ಸಲ್ಲಿ ನಮ್ಮ ಮಗಳು, ನಮ್ಮ ಅಣ್ಣನ ಮಗಳು, ನಾವು ಕೂಡಿ ನಮ್ಮ ತಮ್ಮನ ಹುಡುಗಿ ಹುಟ್ಟೈತಿ, ಅದಕ್ಕೋಸ್ಕರ ಬಸ್ನ ಕುತ್ಕೊಂಡು ಹೊಂಟೀವಿ. ಈ ಥರ ರೆಡಿಯಾಗಿ ಹೊಂಟಿದ್ದೀವಿ ನೋಡ್ರಿ. ಮಾಷಾ ಇದು ಕರ್ಜಿಗೆ ರೆಡಿಯಾಗಿ ಹೋಗಿದ್ವಿ. ನಮ್ಮ ತಮ್ಮನ ಹುಡುಗಿ ಹುಟ್ಟಿತ್ತು, ಹಿಂಗಾಗಿ ಎಲ್ಲರೂ ಹುಡುಗರಿಗೆಲ್ಲ ಕರ್ಕೊಂಡು ನಮ್ಮ ಅಣ್ಣನ ಮಗಳು ಕರ್ಕೊಂಡು ರೈವರ್ ಸಾಲ್ಸ್ ಹುಟ್ಟಿತ್ತು. ಹಿಂಗಾಗಿ ಅಷ್ಟು ಜನ ಬಸ್ಸಿಗೆ ಹೊಂಟಿದ್ವಿ. ಹೋಗುವಾಗ ಮಾಡ್ಕೊಂಡಿದ್ದು ವಿಡಿಯೋ ಸುಟ್ರಿ ಇದು ನೋಡ್ರಿ. ಈ ಥರ ಸಣ್ಣ ಮಗಳು ಎಲ್ಲರೂ ಹೋಗ್ಬೇಕಂದ್ರೆ ಚೆಂದಾಗಿ ರೆಡಿ ಮಾಡು ಮಮ್ಮಿ, ರೆಡಿ ಮಾಡು ಮಮ್ಮಿ ಅಂತಿರ್ತಾರೆ ಅವರು. ಹಿಂಗಾಗಿ ನೋಡ್ರಿ ರೆಡಿ ಮಾಡಿದ್ದವ್ರೀಗ. ಇಲ್ಲಿ ನೋಡ್ರಿ ನಮ್ಮ ಮನೆ ದೇವ್ರದ್ದು ಜಗಲಿ ಮ್ಯಾಗಿಂದು ಪೂಜಾ. ಪ್ರತಿ ಅಮಾಸೆ ಬಂದ್ರೆ ಮಂಗಳವಾರ ಶುಕ್ರವಾರ ಪ್ರತಿ ಅಮಾಸೆಗೊಮ್ಮ ದೇವ್ರ ತಿಕ್ಕಿ ಚೆಂದಾಗಿ ಪೂಜೆ ಮಾಡ್ತೀವಿ ರೀ ಜಗಲಿ ಮೇಲೆ. ಹಿಂಗಾಗಿ ನೋಡ್ರಿ ಪೂಜಾ ಮಾಡಿದ್ದೀವಿ ಜಗಲಿ ಮೇಲೆ. ದಾಸವಾಳ ಹೂವು, ಮಲ್ಲಿಗೆ ಹೂವು ಎಲ್ಲ ಮನೆ ಮುಂದೆ ಇರೋದ್ರಿಂದ ಅವೇ ಏರಿಸಿ ಪೂಜೆ ಮಾಡ್ತೀವಿ ರೀ. ಹೂ ಅಂತೂ ಭಾಳ ಹತ್ರ ಲಕ್ಷ್ಮೀ ಪೂಜಾಗಳು ಏನಾರು ಇದ್ದು ಅಂದ್ರೆ ಮಾತ್ರನೇ ನಾವು ಕೊಂಡು ತರೋದು ಹೂವು. ಅದಕ್ಕೆ ಕೆಲವೊಂದು ವೀಡಿಯೋಗಳು ಶೂಟ್ ಮಾಡೋಕ್ಕಾಗಿಲ್ಲ, ಕೆಲವೊಂದು ಮಾಡೀನಿ. ಅದಕ್ಕಾಗಿ ಇಷ್ಟು ದಿನ ಒಂದು 15 ದಿನ ಮೊಬೈಲ್ ಒಂದು ಬಂದು ಬಿದ್ದಿತ್ತು. ಹಿಂಗಾಗಿ ನಾನು ಮೊಬೈಲ್ ಯಾವುದೂ ರೆಕಾರ್ಡ್ ಮಾಡಿಲ್ಲ. ಈ ಮೊಬೈಲ ಚಾಲು ಮಾಡಿಸಿದ್ವಿ, ಹೊಸ ಮೊಬೈಲ್ ತೊಗೊಂಡೀನಿ. ಆದ್ರೆ ಅದರ ಹೆಂಗೆ ಈ ಚಾನಲ್ ವೈದು ಶಟ್ ಮಾಡೋದು ನನಗೆ ಗೊತ್ತಿಲ್ಲ. ಯಾರಿಗಾರೆ ಗೊತ್ತಿದ್ರೆ ದಯವಿಟ್ಟು ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ಹಳೆ ಮೊಬೈಲಿಂದ ಚಾನಲ್ ಹೊಸ ಮೊಬೈಲ್ ಒಳಗೆ ಹೇಗೆ ತೊಗೊಳೋದು ಅಂತ ನನಗೆ ಮೊಬೈಲ್ದಾಗೂ ಸರ್ಚ್ ಮಾಡಿದ್ರೆ ಅಷ್ಟೇನು ಚೆಂದಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲರಿ ನನಗೆ. ಹಿಂಗಾಗಿ ನಾನು ಹಳೆ ಮೊಬೈಲ್ ರಿಪೇರ್ ಮಾಡ್ಸೀನಿ. ಹಳೆ ರಿಪೇರ್ ಆಯಿತು, ಅದೊಂದು ಚಲೋ ಆಯಿತು. ಹೊಸ ಫೋನ್ ತೊಗೊಂಡೀನಿ ವಿವೋ ಅಂತ, ಅದೇನು ನಿಮ್ಗಿನ್ನ ತೋರಿಸ್ಲಿಕ್ಕೆ ಹೋಗಿಲ್ಲ, ವಿಡಿಯೋ ಮಾಡ್ತೀನಿ ರೀ ತೋರಿಸಿ. ಗಾಡಿ ಕೂಡ ಗಾಳ ಹಾಕೋ ಗೆಳತಿನ, ನಾ ಹೇಗೆ ಮಾಡಬೇಕು ಕಾಣೆ